ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ರೂಪಿಕಾ ಮಾತಾಡ್ತಿದ್ದೀನಿ. ಜಾಸ್ತಿ ಸಿನಿಮಾ ಅಪ್ಡೇಟ್ಸ್ಗಾಗಿ, ಸ್ಯಾಂಡಲ್ವುಡ್ ಸಿನಿಮಾದ ಪ್ರತಿಯೊಂದು ಕ್ಷಣಕ್ಷಣದ ಮಾಹಿತಿಗಾಗಿ ನೀವು ಆಯುಕ್ತ ಟಿವಿನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮೇಲೆ ಆಗಿದೆ ಅಂತ ಹೇಳ್ಬೋದು. ನಮ್ಮ ಒಂದು ವಿವಿಪುರಮಲ್ಲಿ ವಾಸವಿ ಅಂಗಡಿನಲ್ಲೇ ಮಾಡ್ತಾ ಇದ್ರಿಂದ ಅವಾಗಿಂದ ನಾನು ಅವರೇ ಬೇಳೆ ಮೇಳಕ್ಕೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಅವರೇ ಬೇಳೆ ಮೇಳ ಬರೀ ಒಂದು ಬಂದು ತಿಂದು ಏನೋ ಎಂಜಾಯ್ ಮಾಡ್ಕೊಂಡು ಹೋಗುವಂತ ಒಂದು ಜಾಗ ಅಲ್ಲದೆ ಕೂಡ ನಾನು ರೈತರಿಗೆ ತುಂಬಾ ಬೆನ್ನೆಲ್ಬಾಗಿ, ರೈತರು ಬೆಳೆಸೋ ಅಂತ ಅವರೇಕಾಳನ್ನ ಇಲ್ಲಿ ಬಂದು ಅದರಲ್ಲಿ ಒಂದಷ್ಟು ನಮಗೆ ವೆರೈಟೀಸ್ ಆಫ್ ಫುಡ್ನ, ನಮ್ಮ ಇಂಡಿಯನ್ ಫುಡ್ಸ್ನ ನಾವು ಮಾಡಿ ತಿನ್ನೋ ಅಂತ ಒಂದು ಜಾಗ. ಹಾಗೆ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಏನೋ ನಾವು ಅವರೇ ಬೇಳೆ ಸಾರು ತಿಂದಿರ್ಬೋದು ಅಥವಾ ಅವರೇ ಬೇಳೆಯಿಂದ ಏನಾದರೂ ಒಂದು ಏನು ರೆಗ್ಯುಲರ್ ಆಗಿ ಒಂದು ಅಕ್ಕಿ ರೊಟ್ಟಿ ಹತ್ರ ತಿಂದಿರ್ಬೋದು. ಆದರೆ ಪ್ರತಿ ವರ್ಷ ಅವರೇಕಾಳು ಮೇಳದಲ್ಲಿ ಏನಾದರೂ ಒಂದು ಕಂಡುಹಿಡ್ದೇ ಇರ್ದಿರ್ತಾರೆ. ಲಾಸ್ಟ್ ಟೈಮ್ ಅವರೇಕಾಳು ಕೇಕ್ ಅಂತೆ, ಆ್ಯಂಡ್ ಅವರೇಕಾಳು ಜಿಲೇಬಿ ಅಂತೆ. ಸೊ ಇಷ್ಟು ವೆರೈಟೀಸ್ ಆಫ್ ಅವರೇಕಾಳು ಎಲ್ಲಿ ನಮಗದು ತುಂಬಾ ಒಂಥರ ಆ್ಯಡ್ ಮಾಡಿದ್ದಾರೆ ಅಂದರೆ ನಮಗೆ ಕೆಟ್ಟದ ಟೇಸ್ಟ್ ಬರಲ್ಲ, ತುಂಬ ಹೈಜೀನ್ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಸೊ 5ನೇ ತಾರೀಕಿಂದ 9ನೇ ತಾರೀಕವರೆಗೂ ನಮ್ಮ ನ್ಯಾಷನಲ್ ಕಾಲೇಜ್ ಫೀಲ್ಡಲ್ಲಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಫ್ಯಾಮಿಲಿ ಜೊತೆ ಮಜಾ ಮಾಡಿಕೊಂಡು ತಿನ್ಕೊಂಡು. ಮತ್ತೆ ಈಗೆಲ್ಲ ಮಕ್ಕಳಿಗೆ ಹೇಗಾಗ್ತಿದ್ದಾರೆ, ಮಾಲ್ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಕೂಡ ಎಸ್, ಅದು ತಪ್ಪು ಅಂತ ಹೇಳಲ್ಲ. ಆದರೆ ಒಂಥರ ಇವಾಗ ಜಾತ್ರೆ ಆಗಿರ್ಬೋದು, ಹಳ್ಳಿನಲ್ಲಿ ನಡೀತಾ ಇದ್ದಂತ ಒಂದು ಈ ಥರ ಒಂದೇನೋ ವಾತಾವರಣ, ಹಳ್ಳಿನಲ್ಲಿ ಎಲ್ಲಾ ಮಕ್ಕಳಿಗೂ ಜಾತ್ರೆ ಗೊತ್ತು, ಸಂಭ್ರಮಗಳು ಗೊತ್ತು, ಅಲ್ಲಿ ಬೆಂಡು ಬತಾಸು ಎಲ್ಲ ಗೊತ್ತಿರುತ್ತೆ. ಆದರೆ ಸಿಟಿ ಮಕ್ಕಳಿಗೆ ಈ ಒಂದು ಅಟ್ಮಾಸ್ಫಿಯರ್ ತುಂಬಾನೇ ಕಷ್ಟ. ಅದು ಕಡಲೆಕಾಯಿ ಪರ್ಷಲ್ಲಿ ಸಿಗ್ಬೋದು, ಅದು ಬಿಟ್ಟರೆ ಅವರೇ ಬೇಳೆ ಮೇಳದಲ್ಲಿ ಮಾತ್ರ ಸಿಗೋದು ಅಂತ ನಾನು ಹೇಳ್ತೀನಿ. ಸೊ ಅಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ಈ ಮೇಳಕ್ಕೆ ಬರಬೇಕು. ಆ್ಯಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ಬಂದು ತಿನ್ಕೊಂಡು ಮಜಾ ಮಾಡಿಕೊಂಡು ಒಂದಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೋಗುವಂತ ಒಂದು ಪ್ಲೇಸ್ ನಮ್ಮ ಅವರೇ ಬೇಳೆ ಮೇಳ ಅನ್ಬೋದು. ಸಂಸ್ಥೆಯವರು ಬಗ್ಗೆ, ಹೆಣ್ಣು ಏನು ಬೇಕಾದರೂ ಮಾಡ್ಬೋದು ಅಂತ ಪ್ರೂವ್ ಮಾಡ್ಕೊಂಡು ಬಂದಿದೆ. ಸೊ ಫಸ್ಟ್ ನಮಗೆ ಗೀತಮ್ಮನೇ ಶುರು ಮಾಡಿದ್ದು. ಗೀತಮ್ಮ ಶುರು ಮಾಡಿ ಅವರ ಕೈಗುಣ ಹೇಗಿದೆ ಅಂತಂದ್ರೆ, ಒಂಥರ ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು. ಅವರಿಂದ ಒಂದಷ್ಟು ಜನಕ್ಕೆ ಕೆಲಸ ಸಿಕ್ತು. ಸೊ ಅದಾದ್ಮೇಲೆ ಸೊ ಅವ್ರ ಮಕ್ಕಳು ಕೂಡ ಅಷ್ಟೇ, ಅಮ್ಮ ಮಾಡಿದ ಒಂದು ದಾರಿನಲ್ಲೇ ನಡ್ಕೊಂಡು ಹೋಗಿ ಈಗ ಚೇತನ್ ಆಗ್ಲಿ, ಸ್ವಾತಿ ಅವರಾಗ್ಲಿ, ಇದೆಲ್ಲ ನಡೆಸೋದು ತುಂಬಾನೇ ಕಷ್ಟ, ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಇಂಥದ್ದೆಲ್ಲ ಸ್ಟಾಲ್ಸ್ಗಳು ಓಪನ್ ಮಾಡಬೇಕು, ಎಲ್ಲರನ್ನು ಮೆಚ್ಚಿಸ್ಬೇಕು, ಹಾಗೆ ಎಲ್ಲ ಮೇಂಟೈನ್ ಮಾಡಬೇಕು ಅನ್ನೋದು ತುಂಬಾನೇ ಒಂಥರ ಡಿಫಿಕಲ್ಟ್ ಟಾಸ್ಕ್. ಪ್ರತಿ ದಿನಾನು ಪ್ರತಿ ಕ್ಷಣ ಅವ್ರಿಗೆ ಒಂದು ಏನೋ ಒಂದು ಬಂದವ್ರನ್ನೆಲ್ಲಾನು ಅಷ್ಟೇ ಒಂದು ಹಾಸ್ಪಿಟಾಲಿಟಿಯಿಂದ ಕೊಟ್ಟು ನಮ್ಮವರು ಅಂತ ಟ್ರೀಟ್ ಮಾಡಿ, ಆ್ಯಂಡ್ ಮೇಳಕ್ಕೆ ಬಂದಾಗ ನಮ್ಮ ಮನೆಗೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಮಾಡ್ತಿರೋ ಅಂತ ಇಡೀ ವಾಸವಿ ಸಂಸ್ಥೆಯ ಎಲ್ಲ ಒಂದು ಕುಟುಂಬಸ್ಥರಿಗೂ, ಆ್ಯಂಡ್ ಈವನ್ ಅಲ್ಲಿ ಕೆಲಸ ಮಾಡುವಂಥ ಸದಸ್ಯರಿಗೂ ಕೂಡ ಅಷ್ಟೇ. ನಾವು ತಿನ್ಕೊಂಡು ಹೊರಟೋಗ್ತೀವಿ, ದಿನಕ್ಕೊಂದು ಸಾವಿರಾರು ದೋಸೆ ಹಾಕ್ತಾರೆ, ಆ್ಯಂಡ್ ಅನ್ನೋ ಚಕ್ಲಿಗಳು ಮಾಡ್ತಾರೆ. ಅಲ್ಲಿ ವರ್ಕ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಏನು ಡೆಡಿಕೇಶನ್ ಮಾಡಬೇಕು. ಸೊ ಎಲ್ಲ ಇಡೀ ವಾಸವಿ ಸಂಸ್ಥೆ, ಆ್ಯಂಡ್ ಆ ಒಂದು ಸಂಸ್ಥೆಯಲ್ಲಿ ನಾನು ಕೂಡ ಒಂದು ಮಗಳ ಥರನೇ ಇದ್ದೀನಿ. ಸೊ ಐ ಆಮ್ ಸೋ ಗ್ಲ್ಯಾಡ್ ಇಂಥ ಮೇಳಗಳು ಆಗ್ತಾನೆ ಇರಬೇಕು, ಆ್ಯಂಡ್ ಅವರಿಂದ ಒಂದಷ್ಟು ಜನಕ್ಕೆ, ಒಂದಷ್ಟು ಕುಟುಂಬಕ್ಕೆ ಒಳ್ಳೇದಾಗತ್ತೆ, ಒಂದಷ್ಟು ಜನ ಜೀವನ ರೂಪಿಸ್ಕೊಳ್ತಾರೆ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ, ನಾನು ರೂಪಿಕಾ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಆ ದೇವರು ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಸೆಕ್ಷನ್ ಅಲ್ಲಿ ಫ್ರೀ ಎಂಟ್ರಿ ಕೊಡ್ತೀವಿ. ವಿ ಐ ಪಿ ಸೆಕ್ಷನ್ ಟಿಕೆಟ್ಸ್ ಸಹ
ಡೈರೆಕ್ಟ್ ಎಂಟ್ರಿ ಯಾವುದೇ ಕಾಂಟೆಂಟ್ ಬೇಕಂದ್ರೂ ಹೋಗಿ ಏನ್ ಬೇಕೋ ತಗೊಂಡು ಒಂದು ಅನುಕೂಲ ಈ ವರ್ಷ ನಾವು ಮಾಡಿದ್ವಿ. ಪ್ರತಿಯೊಂದು ಹೊಸ ತರ ಕಾರ್ಯಗಳನ್ನು ಮಾಡಿದ್ವಿ. ರೈಸ್ ಹೌದು ಸರ್, ಕ್ರಿಸ್ಪಿ ಬೀನ್ ಅಂತ ಒಂದು ವೆರೈಟಿ ಮಾಡಿದ್ದೀವಿ, ಮತ್ತೆ ಅವರೆಕಾಳು ರಸ್ಮಲಾಯ್ ಮಾಡಿದ್ದೀವಿ ಈ ವರ್ಷ. ಸೊ ಸ್ವೀಟ್ಸ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ನಮಗೆ, ಅವರೆಕಾಳು ಚಿಕ್ಕೀಸು, ಅವರೆಕಾಳು ಡ್ರೈ ಫ್ರೂಟ್ ಚಿಕ್ಕೀಸ್ ಸಿಗುತ್ತೆ ಈ ವರ್ಷ. ಸೊ ಇದೆಲ್ಲ ಈ ವರ್ಷ ಆ್ಯಡ್ ಮಾಡಿದ್ದೀವಿ. ಮತ್ತೆ ಐಸ್ ಕ್ರೀಮು ಎಲ್ಲ ಪ್ರತಿ ವರ್ಷ ನೀವು ನೋಡಿದಾಗೆ ಅದೆಲ್ಲ ಸಿಗುತ್ತೆ. ರೈತರಿಗೆ ಅನುಕೂಲ ಆಗೋ ಥರ ಏನು ಮಾಡಿದ್ದಾರೆ ಪರಿಣಾಮಕಾರಿ? ಸರ್, ಈ ವರ್ಷ ತುಂಬ ಬೆಳೆ ಕಡಿಮೆ ಆಗಿತ್ತು, ಮಳೆಯಿಂದ ತುಂಬ ಜೋರು ಮಳೆ, ಮತ್ತು ತುಂಬ ಜೋರು ಬಿಸಿಲು. ಸೊ ಮೇನ್ಲಿ ಅವರೇ ಮೇಳಕ್ಕೆ ಅವರೇ ಬೇಳೆಗೆ ಬೇಸಿಕಲಿ ಅದು ತಾಪಮಾನ ತುಂಬ ಮೀಡಿಯಮ್ ಆಗಿರ್ಬೇಕು, ತುಂಬ ಬಿಸಿಲು ಇರಬಾರ್ದು, ಮಳೆನೂ ಇರಬಾರ್ದು. ಸೊ ಅದನ್ನೆಲ್ಲ ಅವರು ಮ್ಯಾನೇಜ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಮಾಡಲಿಕ್ಕೆ ತುಂಬ ಅವ್ರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಸೊ ಈ ವರ್ಷ ತುಂಬ ಬೆಳೆ ಕಡಿಮೆ ಬಂದಿದೆ. ಸೊ ಅವ್ರಿಗೆಲ್ಲ ಈ ಸತಿ ನಾವೇ ಮೋಟಿವೇಶನ್ ಮಾಡಿ ಜಾಸ್ತಿ ಅವರಿಂದ ಕೊಂಡುಕೊಂಡು ಅವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ. ಈಗ ಅವರೇ ಕಾಯಿ ಬಂದು ಕೆ ಜಿ 40-50 ರೂಪಾಯಿ ಇದೆ. ಯಾವ ಏರಿಯಾ ಅದು, ಹುಣಸೂದಾದ್ರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಮಾಗಡಿದಾದ್ರೆ ಒಂದು ಸ್ವಲ್ಪ ಜಾಸ್ತಿ. ಪ್ರತಿ ವರ್ಷ ಬರ್ತಾರೆ ಸರ್, ನಾಳೆ ಇನಾಗ್ರೇಷನ್ಗೆ ಒಂದು 50 ಜನ ರೈತರು ಬರ್ತಾರೆ ಎಲ್ಲ ಕಡೆಯಿಂದ. ಸೊ ಮೋರ್ ದೆನ್ 500 ಫ್ಯಾಮಿಲೀಸ್ ಆಕ್ಚುಲಿ ಮೇಡಮ್ ಇವತ್ತು 4 ಗಂಟೆಗೆ ಎಲ್ಲರೂ ಬರೋಕ್ಕೆ ಇನ್ವೈಟ್ ಮಾಡಿದ್ದಾರೆ. ಇದೊಂದು ಸ್ಪೆಷಲ್, ನೀವೆಲ್ಲ ಫ್ಯಾಮಿಲಿ ಸಮೇತ ಬಂದು ಎಲ್ಲ ತಿಂಡಿ ತಿನಿಸುಗಳನ್ನು ಇದ್ದು ಅದರ ಬಗ್ಗೆ ಒಪಿನಿಯನ್, ಮತ್ತು ಬೇರೆ ಇನ್ಯಾರು ನಾವು ಇನ್ವೈಟ್ ಮಾಡಿಲ್ಲ. ನಾಳೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರೋದ್ರಿಂದ ಇವತ್ತು ಮೀಡಿಯಾವ್ರಿಗೆ ಎಲ್ಲ ಅವ್ರ ಫ್ಯಾಮಿಲಿ ಸಮೇತ ಬಂದು ಖುಷಿಯಾಗಿ ಎಲ್ಲ ತಿಂದು ಹೋಗಬೇಕು ಅಂತೇಳಿ ನಾವು ಇದನ್ನು ಹೊಸದಾಗಿ ಈ ವರ್ಷ ನಾವು ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ.